ಇನ್ನು ವಿದ್ಯುತ್ ದರ ಏರಿಕೆಗೆ ಶಿವಮೊಗ್ಗದಲ್ಲೂ ಕೂಡ ಭಾರಿ ಖಂಡನೆ ವ್ಯಕ್ತವಾಗಿದೆ. ಬೃಹತ್ ಪ್ರತಿಭಟನೆ ಮಾಡಿದ ಮೂಲಕ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಕೈಗಾರಿಕೆ ಉದ್ಯಮಿಗಳು. ಶಿವಮೊಗ್ಗದ ಎಂಆರ್ಎಸ್ ವೃತ್ತದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯತಾ ಇದೆ. ಮೆಸ್ಕಾಂ ಕಚೇರಿವರೆಗೂ ಕೂಡ ಬೃಹತ್ ಪ್ರತಿಭಟನಾ ಮೆರವಣಿಗೆ. ವಿದ್ಯುತ್ ದರ ಪರಿಷ್ಕರಣೆ ನಿರ್ಧಾರವನ್ನ ಹಿಂಪಡಿಬೇಕು ಅಂತ ಹೇಳಿ ಆಗ್ರಹ ಮಾಡುತ್ತಾ ಇದ್ದಾರೆ. ಇದು ಕಳೆದ ಬಾರಿಯ ಅವಧಿಯಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿದ್ಯುತ್ ದರ ಹೆಚ್ಚಳ ಆಗಿದೆ. ಆದರೆ ವಿದ್ಯುತ್ ದರ ಹೆಚ್ಚಳ ಆಗಿರುವ ಅನ್ವಯ ಆಗಿದ್ದು ಮೇ 13 ರ ನಂತರದಲ್ಲಿ. ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಇತ್ತು. ಚುನಾವಣೆಯ ನಂತರದಲ್ಲಿ ಈ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಮೇ 12 ಕ್ಕೆ ಮೇ 12 ರಿಂದ ವಿದ್ಯುತ್ ದರ ಪರಿಷ್ಕರಣೆ ಆಗಿದೆ, ಹೆಚ್ಚಳ ಆಗಿದೆ. ಹೀಗಾಗಿ ಡಬಲ್ ಬರ್ತಾ ಇದೆ, ಟ್ರಿಪಲ್ ಆಗ್ತಾ ಇದೆ. ವಿದ್ಯುತ್ ದರ ಕೈಗಾರಿಕೆಗಳಿಗೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಒಂದು ಕಡೆ ಕೈಗಾರಿಕೆ ವೆಚ್ಚ, ಉತ್ಪಾದನಾ ವೆಚ್ಚ, ಜೊತೆಗೆ ಕಾರ್ಮಿಕರ ಸಂಬಳ ಇದೆಲ್ಲವನ್ನು ಸರಿದೂಗಿಸಿಕೊಂಡು ಈಗ ವಿದ್ಯುತ್ ದರ ಕಟ್ಟೋದೇ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹೀಗಾಗಿ ಅದನ್ನು ಕಡಿಮೆ ಮಾಡಬೇಕು, ಕಮ್ಮಿಗೊಳಿಸಬೇಕು ಅಂತ ಹೇಳಿ ಶಿವಮೊಗ್ಗದಲ್ಲೂ ಕೂಡ ಜಿಲ್ಲಾ ವಾಣಿಜ್ಯ ಕೈಗಾರಿಕಾ ಸಂಘ ಪ್ರತಿಭಟನೆ ಮಾಡ್ತಾ ಇದೆ. ಆದೇಶನ ಜಾರಿಗೆ ತಂದಿದೆ, ಅದನ್ನು ತಡೆಹಿಡಿಯೋ ಸರ್ಕಾರ ಮುಖ್ಯಮಂತ್ರಿಗಳಿದೆ. ಒಂದೋ ಅವರು ತಡೆಹಿಡಿಬೇಕು, ಇಲ್ಲ ನಮ್ಮ ಪರವಾಗಿ ಮೇಲ್ಮನವಿ ಸಲ್ಲಿಸಬೇಕು. ಜೊತೆ ಜೊತೆಯಲ್ಲೇ ಎಲ್ಲ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಪದಾಧಿಕಾರಿಗಳನ್ನು ಕರೆಸಿ ಯಾವ ರೀತಿ ಮಾಡಬೇಕು, ಏನು ಬೇಕು ಅನ್ನೋದು ಕೇಳಿ ತಿಳ್ಕೊಂಡು ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಕೆ ಇ ಆರ್ ಸಿ ಲೀಗಲ್ ಅಥವಾ ಜುಡಿಷಿಯಲ್ ಬಾಡಿ ಆಗಿರೋದ್ರಿಂದ ಅವರು ಸೊಮೋಟವಾಗಿ ಕೇಸನ್ನು ತೊಗೊಂಡು ಇಷ್ಟೊಂದು ಪ್ರತಿಭಟನೆ ಇರೋದ್ರಿಂದ ಅದನ್ನು ರಿವ್ಯೂ ಮಾಡಿ ಮತ್ತೆ ಪರಿಷ್ಕಾರ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೇವೆ. ಅಕಸ್ಮಾತ್ ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಬಂದ ಆಚರಿಸೋ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಅದನ್ನು ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮತಿ ಅದು ಅವಕಾಶ ನೀಡಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಆದೇಶನ ಜಾರಿಗೆ ತಂದಿದೆ, ಅದನ್ನು ತಡೆಹಿಡಿಯೋ ಸರ್ಕಾರ ಮುಖ್ಯಮಂತ್ರಿಗಳಿದೆ. ಒಂದೋ ಅವರು ತಡೆಹಿಡಿಬೇಕು, ಇಲ್ಲ ನಮ್ಮ ಪರವಾಗಿ ಮೇಲ್ಮನವಿ ಸಲ್ಲಿಸಬೇಕು. ಜೊತೆ ಜೊತೆ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು.